ಅನುದಿನದ ಪರಲೋಕ ಮನ್ನಾ ಈ ದಿನದ ವಾಕ್ಯ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಯೇಸು ಕ್ರಿಸ್ತನ ವೈರಿಗಳು ಆತನಲ್ಲಿ ತಪ್ಪು ಕಂಡು ಹಿಡಿಯಲು ಪ್ರಯತ್ನಿಸಿದರು ಹಾಗೂ ಆತನನ್ನು ಬೈಯುವುದಕ್ಕೆ ಮತ್ತು ಆತನ ವಿರುದ್ಧವಾಗಿ ಕೆಟ್ಟ ಮಾತುಗಳನ್ನಾಡಲು ಕಾಯುತ್ತಿದ್ದರು ಕೆಲವು ವೇಳೆ ಆತನ ವೈರಿಗಳು ಸಾಧಿಸಬಹುದು ಎಂಬ ಅಭಿಪ್ರಾಯದ ಸನೇಹದಲ್ಲಿರುವವರಾಗಿದ್ದರು ಆದರೂ ಕ್ರಿಸ್ತನು ಪ್ರತಿಯಾಗಿ ಅವರನ್ನು ಬಯ್ಯದೆ ಮತ್ತು ಅವರ ವಿರುದ್ಧವಾಗಿ ಕೆಟ್ಟ ಮಾತನಾಡದೆ ಸುಮ್ಮನಿದ್ದನು ಎನ್ನುವುದು ಸರಿಯಲ್ಲ ಏಕೆಂದರೆ ಆತನು ದೈವ ಸಂಪೂರ್ಣವಾಗಿ ಶರಣಾಗತನಾದದರಿಂದ ಜನರಿಂದ ಬಂದ ಕೆಟ್ಟ ನಿಂದನೆ ಬೈಗುಳಗಳನ್ನು ದೀನ ಸ್ವಭಾವವುಳ್ಳವನಾಗಿ ಶಾಂತ ಚಿತ್ತದಿಂದ ಅವುಗಳನ್ನು ಸಹಿಸಿಕೊಂಡನು ಈ ಕಾರಣಕ್ಕಾಗಿಯೇ ಆತನು ಕರೆಯಲ್ಪಟ್ಟವನಾಗಿದ್ದನು ಇವೆಲ್ಲವನ್ನು ಶಾಂತಚಿತ್ತದಿಂದ ಸಹಿಸಿಕೊಂಡು ದೇವರಿಗೆ ನಂಬಿಗಸ್ತನಾಗಿ ಶಿಕ್ಷಣ ಹೊಂದಿದ್ದವನಾಗಿ ರುಜುಪಡಿಸಿ ತನ್ನಲ್ಲಿರುವ ದೈವಿಕ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಆ ಮುಖಾಂತರ ಈ ಎಲ್ಲ ಗುಣಗಳಿಂದ ಜನರ ಕುರುಡುತನ ಮತ್ತು ಅವರ ಅಜ್ಞಾನದ ನಿಮಿತ್ತ ಅವರಲ್ಲಿ ಸಹಾನುಭೂತಿಯುಳ್ಳವನಾಗಿ ಅವರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು